ಅಲ್ಲ ನನಗೆ ಬೆಂಗಳೂರು ಪ್ರಾಬ್ಲಮ್. ಬೆಂಗಳೂರಲ್ಲಿ ವೋಟರ್ಸ್ ಬಹಳ ಸೆನ್ಸಿಟಿವ್. ಸೇರನ್ನ ನಮ್ಮ ಏರಿಯಾಗೆ ಹೋದ್ರೆ ನಾನು ಸೇರನ್ನೇ ಹಾಕಲ್ಲ. ಸೇರನ್ ಇಲ್ಲ, ಸೈಲೆಂಟ್ ಆಗ. ನಾಲ್ಕನೇ ತಾರೀಕಿಂದ ಹದಿನೈದನೇ ತಾರೀಕು ಒಂದು ವಾರ, ಆಮೇಲೆ ಒಂದಿನ ವಾಪಸ್ ಬರ್ಬೋದು. ನಿಮ್ಗೇನ್ ಬರ್ಬೋದು? ಧಾರವಾಡ ಬೈಪಾಸ್ ಅಂದ್ರೆ ಗಂಟೆ ಸಿಂಗಲ್ ರೋಡ್ ಹುಬ್ಳಿ ಬೈಪಾಸ್. ಕೆಲವು ರಿಪೇರಿ ಆಗ್ತಾ ಇತ್ತಲ್ಲ ಬೈಪಾಸ್ ಕೇಳಿ ಮಾಡಿರೋದು ಸಿಂಗಲ್ ರೋಡ್ ಟೂ ಲೇನ್ ಅಷ್ಟೇ. ಹೌದೌದು, ಕರೆಕ್ಟ್. ಅದರಿಂದನೇ ಎಲ್ಲರಿಗೂ ಸಮಸ್ಯೆ. ಅರ್ಧ ಗಂಟೆ ಪಾಪ ಇವರು ಜೋಶಿ ಅವರು ಏನೇನ ಟ್ರೈ ಮಾಡಿದ್ರು. ಅವ್ನ ಅಗ್ರಿಮೆಂಟ್ ಅವ್ರು ಸೈನ್ ಹಾಕ್ಸ್ಕೊಂಡು ಅಂತಿನ್ ಯಾರು ತೊಂದರೆ ಆಗ್ತಾ ಇದೆ ಈಗಂತ. ಇವಾಗ ತುಂಬಾ ಜನ ಗಡ್ಕರಿ ಅವ್ರು ಬಂದ್ಮೇಲೆ ಅಂತ ರೋಡ್ ಇಷ್ಟು ಮಾಡಿದಾರೆ. ಅದರಲ್ಲಿ ಈಗ ಎಲ್ಲ ಊಟ ಅವ್ರಿಗೆ ಏನೇನ್ ಬೇಕು ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಒಡಕ್ಕೆ ಅವ್ನು ತರಕ್ ಆಗ್ತಾ ಇಲ್ಲ. ಇದು ಸ್ಟ್ರೆಚರ್ ಕಳಿಸಿ ತರಕ್ಕೆ ಆಗ್ತಾ ಇಲ್ಲ. ಬ್ಲೇಡ್ ಹೋಗಿದೆ, ಅದಕ್ಕೋಸ್ಕರ ಮೆಂಟಲಿ ಅವ್ರ ಸ್ಥಿತಿ ಏನಾಗಿದೆ.
ಕೆಲವೆಲ್ಲ ಇಂಥದ್ದು ಬಹಳ ಜನಕ್ಕೆ ಒಂಥರ ಸೆನ್ಸಿಟಿವ್, ಅವ್ರ ಇಡೀ ಕುಟುಂಬ ಪಾಪ ಜೀವ ಅಲ್ಲ ಸರ್. ಈಗ ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಪದೇ ಪದೇ ಆಗಿ ಬರ ಅಧ್ಯಯನ ಮಾಡ್ತಿದ್ರಿ, ಬರೀ ವೀಕ್ಷಣೆ ಮಾಡ್ತಿದ್ರು, ಬಿಟ್ರೆ ಈ ವಿಚಾರವನ್ನು ಸರಿಯಾಗಿ ಇಟ್ಕೊಂಡು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಹೋರಾಟ ನೀವು ಮಾಡ್ತಾ ಇಲ್ಲ. ಮಾಡಬೇಕಲ್ಲ ಇದು ಅಧಿವೇಶನ, ಅದಕ್ಕೆ ತಾನೇ ನಾವು ಫಸ್ಟ್ ಅಧಿವೇಶನದಲ್ಲಿ ಫಸ್ಟ್ ವಿಚಾರ ಇದೇ ತಗೊಂತೀರಿ, ಬರದ್ದೆ ಬೇರೆ ಯಾವುದೂ ಇಲ್ಲ, ಫಸ್ಟ್ ಬರದ್ದೆ ಜನರಿಗೆ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇರೋ ಬರದ ವಿಚಾರನೇ ತೆಗೆದುಕೊಡ್ತಾ ಇದ್ರಿ. ಅದಕ್ಕೋಸ್ಕರ ಅಧ್ಯಯನಕ್ಕೆ ಹೋಗ್ತಾ ಇದ್ರಿ. ರೈತರು ಏನು ಹೇಳ್ತಾರೆ, ರೈತರು ಕೆಲವು ಕಡೆ ಹೇಳಿದ್ದಾರೆ, ನಿಮ್ಗೆ ಅವೆಲ್ಲ ಹೇಳಿದ್ರೆ ಆಶ್ಚರ್ಯ ಬೀಳ್ತೀರ. ಈ ಟ್ರಾನ್ಸ್ಫಾರ್ಮರ್ TC ಅವರು TC ಹೋದ್ರೆ 2 ತಿಂಗಳು ಬೇಕಂತೆ, ಆಮೇಲೆ ಅದನ್ನು ತಗೊಂಬರೋಕ್ಕೆ ಇವರೇ ವೆಹಿಕಲ್ ಕೊಡಬೇಕಂತೆ, ಆಮೇಲೆ ಅದನ್ನು ಗ್ರೌಂಡಿಂಗ್ ಮಾಡೋಕ್ಕೆ ಉಪ್ಪು ಇದ್ಲು ಆಯಿಲು ರೈತರೇ ಕೊಡಬೇಕಂತೆ. ಎಲ್ಲಾನ ಕೇಳಿದ್ದೀರಾ? ಇವ್ರ ಯೋಗ್ಯತೆಗೆ ಉಪ್ಪು ಕೊಡೋಕ್ಕೆ ಆಗಲ್ಲ ಟ್ರಾನ್ಸ್ಫಾರ್ಮರ್ಗೆ ಅಂದಮೇಲೆ ಈ ಸರ್ಕಾರ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಜನ ಶಾಪ ಆಗ್ತಾ ಇದ್ದಾರೆ. ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರೈತರು. ಇವೆಲ್ಲ ನಾವು ರೈತರ ಹತ್ರ ಹೋದಾಗ ಅವ್ರ ಡಿಮ್ಯಾಂಡ್ ಏನು ಅನ್ನೋದು ಕೇಳಬೇಕು, ನಮ್ಗೆ ಇಂಪಾರ್ಟೆಂಟು. ನಾವೇನೋ ಹೇಳೋದಲ್ಲ ಈಗಾಗಬೇಕು ಆಗಾಗಬೇಕು ಅಂತ, ರೈತ ಏನು ಹೇಳ್ತಾ ಇದ್ದಾನೆ ಅದನ್ನ ಕೇಳಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಗೆ ಆಲ್ರೆಡಿ ಬಿಜೆಪಿ JDS ಮೈತ್ರಿ ಆಗಿರುವಂತ ತುಮಕೂರಿಂದ ಯಾರು ಸ್ಪರ್ಧೆ ಮಾಡಬಹುದು? ಸರ್ಕಾರ ಗೋವಿಂದ ಅಷ್ಟೇ, ಇನ್ನೇನಾಗ್ತದೆ ಗೋವಿಂದ ಅಂತ ಅಷ್ಟೇ. ಗೋವಿಂದ ಮೂರ್ತ ಅವರೇ ಫಿಕ್ಸ್ ಮಾಡ್ಕೊಂಡಿದ್ದಾರಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಮೇಲೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನನಗನ್ಸತ್ತೆ ಈ ಸಿದ್ದರಾಮಯ್ಯ ನಿಲ್ಸೋಕೆ ಒಂದು ಗ್ಯಾಂಗ್ ಅವಾಗೆ ರೆಡಿಯಾಗಿ ಸೇರಿದ್ದಾರೆ. DK ಗ್ಯಾಂಗ್, DK ಏನಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಿದ್ದರಾಮಯ್ಯನವರು, ಮಾದೇವಪ್ಪನವರು, ಆಮೇಲೆ ಜಾರಕಿಹೊಳಿಯವರು ಇವರು ಸೇರಿದ್ದಾರೆ. ಪಕ್ಕದ ಮನೆಯೇ DK. ಪಕ್ಕದ ಮನೆ ಇರೋ DK ಅವ್ರನ್ನ ಕರೆದಿಲ್ಲ. ಇಷ್ಟು 4 ಜನ ಸೇರಿ DK ಕೆಟ್ಟ ತೋರೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಒಳಜಗಳ ಅದರಲ್ಲೇ ಇದೆ. MLA ಹೇಳಿದ್ದಾರೆ, ಮೊನ್ನೆ ದಾವಣಗೆರೆ MLA ಹೇಳಿದ್ದಾನೆ, ನೀವೇನಾನ ಕೊಟ್ಟಿಲ್ಲ ಅಂದರೆ ಜನವರಿ ಒಳಗಡೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಂಡ್ಯದಲ್ಲಿ ಒಬ್ಬ ಹೇಳಿದ್ದಾನೆ DK ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನೋಡ್ರಿ ನಾವು ಮಾಡೇ ಮಾಡ್ತೀರಿ ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅವಾಗೆ ಬೆಳಗಾವಿಯಲ್ಲಿ ದುಬೈಗೆ ಗ್ಯಾಂಗು ಪರಾರಿ ಆಗಿದ್ದಾರೆ ದುಬೈಗೆ. ಸಂಪರ್ಕ ಮಾಡ್ತಾ ಇದ್ರಂಗ ನಾನ್ಯಾಕೆ ಸಂಪರ್ಕ ಮಾಡಲಿ, ಅವರೇ ಬೀಳಿಸ್ತಾರಲ್ಲ ಈ ಸರ್ಕಾರನ. ಓ ಸರಿ, ಯಾರು ಬೀಳಿಸಿದ್ದು? ಬಿಜೆಪಿ ಸರ್ಕಾರ ಬೀಳಿಸಿದ್ದು ಯಾರಪ್ಪ? ಓ ಸರಿ, ಬೆಳಗಾವಿಯವರೇ ಬೀಳಿಸಿದ್ದು, ಅಲ್ಲೇ ತಾನೇ ಶುರುವಾಗಿದ್ದು ಬೆಳಗಾವಿ. ಏ ಅಲ್ಲೇ ಶುರುವಾಗಿದೆಯಲ್ಲ ದುಬೈ ಟ್ರೈನ್ ಧರ್ಮಸ್ಥಳದ ಆಯುರ್ವೇದಿಕ್ ಹಾಸ್ಪಿಟಲ್. ಹಂಗೇನು ಇಲ್ಲ, ಬೆಳಗಾವಿಯಲ್ಲೇ ಶುರುವಾಗಿದ್ದು. ಏನಕ್ಕೆ ಶುರುವಾಯಿತು ಅಂತ ನಿಮ್ಗೆ ಗೊತ್ತಿದೆ. ಅದರಿಂದ ಇಲ್ಲೂ ಕೂಡ ಬೆಳಗಾವಿಯಲ್ಲಿ ತುಮಕೂರು ಲೋಕಸಭೆಗೆ BJP ಸ್ಪರ್ಧೆ ಮಾಡ್ತಾರೋ ಅಥವಾ JDS ಅಭ್ಯರ್ಥಿ ಇರ್ತಾರೋ ಅಂತ ನನಗನ್ಸ್ತೈತೆ. BJPನೇ ಇರುತ್ತೆ ಅಂತ ಅನ್ಸುತ್ತೆ. ಏನೇ ಇದ್ರು ನಮ್ಮ ರಾಷ್ಟ್ರೀಯ ನಾಯಕರು ಇರ್ತಾರೆ. ರಾಷ್ಟ್ರೀಯ ನಾಯಕರು ದೇವೇಗೌಡರು, ಈಗ ನಮ್ಮ ಅಲಯನ್ಸ್ ಪಾರ್ಟ್ನರು, NDA ಪಾರ್ಟ್ನರ್ ಅವರು. ಅವ್ರು ಯಾವ್ಯಾವ ಸೀಟು ಅಂತ ಇನ್ನೂ ಕೊಟ್ಟಿಲ್ಲ, ಯಾವ ಸೀಟು ಅಂತ ಕೊಟ್ಟಿಲ್ಲ. ನಾನು ಮಾಧ್ಯಮದಲ್ಲಿ 4 ಸೀಟು 5 ಸೀಟು ಅಂತ ಕೇಳಿದ್ದೀನಿ ನಾನು. ಅದು 4 ಸೀಟಾ 3 ಸೀಟಾ 2 ಸೀಟ ನಮ್ಗೆ ಗೊತ್ತಿಲ್ಲ. ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತೀರಿ. ಈ ಮೊದಲೆಲ್ಲ ನಾವು ಸ್ವಲ್ಪ 24-25 ಸೀಟ್ ಕಂಟೆಸ್ಟ್ ಮಾಡ್ತಾ ಇದ್ರಿ. ಈ ಸರಿ 28-28 ಕಂಟೆಸ್ಟ್ ಮಾಡ್ತಾ ಇದ್ದೀರಿ. ಫೈಟ್ ಎಲ್ಲ ಕಡೆ, ಕನಕಪುರನೂ ಒಳ್ಳೆ ಫೈಟ್ ಆಗ್ಬಿಟ್ಟಿದೆ ಈಗ. ಯಾಕಂದ್ರೆ ಕನಕಪುರದಲ್ಲೂ ನಮ್ದು ಒಳ್ಳೆ JDS ಹೊಂದಾಣಿಕೆ ಬಂದಿರೋದ್ರಿಂದ ಕನಕಪುರನೂ ಆರಾಮ್ಸೆ ಗೆಲ್ಲೋ ಅಂತ ಪಾರ್ಲಿಮೆಂಟ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಅದನ್ನು ಗೆಲ್ಲೋ ಅಂತ ಒಂದು ಸ್ಥಿತಿಗೆ ಬಂದಿದೆ. ಅದರಿಂದ ಕಳೆದ ಬಾರಿನೂ ಎಲ್ಲ ಮಾಧ್ಯಮದವರು ಫೋಕಸ್ ಮಾಡಿದ್ದೆಷ್ಟು 19-20 ಸೀಟ್ ಬರ್ಬೋದು ಅಂತ, 25 ಸೀಟ್ ಬಂದಿದ್ರಿ. ಯಾಕೆ ಅಂದರೆ ನಮ್ಗೆ ನಾಯಕ ಇದ್ದಾರೆ, ಮೋದಿ ನಾಯಕ ಇದ್ದಾರೆ. ಅವ್ರಿಗೆ ನಾಯಕ ಯಾರು ಅಂತಂದರೆ ಹುಡುಕಾಡ್ತಾ ಇದ್ದಾರೆ, ನಾಯಕನಿಗೆ ಹುಡುಕಾಡ್ತಾ ಇದ್ದಾರೆ, ಕ್ಯಾಪ್ಟನ್ಗೆ ಹುಡುಕಾಡ್ತಾ ಇದ್ದಾರೆ. ಅದಕ್ಕೆ ಕ್ಯಾಪ್ಟನ್ ಅವ್ರಿಗೆ ಸಿಗಲ್ಲ. ನಮ್ಮ ನಾಯಕನೇ ಕ್ಯಾಪ್ಟನ್ನು, ದೇಶಕ್ಕೆ ಮೋದಿನೇ ಬೇಕು, ಮೋದಿನೇ ಗೆಲ್ಲೋದು, ಮೋದಿನೇ ಪ್ರಧಾನಮಂತ್ರಿ ಆಗೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇದೆಲ್ಲ ಸತ್ಯ ಇದೆ ಹೋಗಲ್ಲ.